ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ನವರಾತ್ರಿಯ ಎರಡನೇ ದಿನದಲ್ಲಿದ್ದೀವಿ ಈ ದಿನ ಹನ್ನೆರಡು ರಾಶಿಯ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ರಾಹು ರಾಶಿಯಲ್ಲಿ ಕುಜ ಕನ್ಯಾ ರಾಶಿಯಲ್ಲಿ ಚಂದ್ರ ರವಿ ಚಂದ್ರ ಶುಕ್ರ ಬುಧರಿರ್ತಕ್ಕಂಥದ್ದು ಇನ್ನು ತುಲಾರಾಶಿಯಲ್ಲಿ ಕೇತು ಮಾಂದಿ ಉದಯಾಗಿದೆ ವೃಶ್ಚಿಕ ರಾಶಿಯಲ್ಲಿ ಶನಿಶ್ಚರ ಮಕರ ರಾಶಿಯಲ್ಲಿ ಮೀನರಾಶಿಯಲ್ಲಿ ಗುರು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲವನ್ನು ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ನೋಡಿ ವೃತ್ತಿಯಲ್ಲಿ ಬಲ ಇದೆ ಸಿವಿಲಲ್ಲಿರ್ತಕ್ಕಂಥ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಶ್ರಮಜೀವಿಗಳಿಗೆ ಅಧಿಕ ಫಲವನ್ನು ಸೂಚಿಸ್ತಾ ಇದೆ ಶುಭ ಕಾರ್ಯಗಳಿಗೆ ವ್ಯಯವನ್ನು ಸೂಚಿಸ್ತಾ ಇದೆ ಅನುಕೂಲ ಹೆಚ್ಚಾಗಿದೆ ಈ ದಿವಸ ಸ್ವಲ್ಪ ದುಃಖವೂ ಇದೆ ಸ್ವಲ್ಪ ಕ್ಲೇಶ ವಸ್ತು ಕಳವಾಗ್ತಕ್ಕಂಥ ಸಾಧ್ಯತೆ ಇದೆ ಹುಷಾರಾಗಿದೆ ಪ್ರಾರ್ಥನೆಗೆ ದಿವಸ ಕಾರ್ತವೀರ್ಯಾರ್ಜುನ ಸ್ಮರಣೆ ಮತ್ತು ಈ ಬ್ರಹ್ಮಚಾರಿ ಸ್ವರೂಪದಲ್ಲಿ ಬೆಳಗುವಂತಹ ದುರ್ಗೆಯ ಪ್ರಾರ್ಥನೆಯನ್ನು ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಿಮ್ಮ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಮ್ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ವೃಷಭರಾಶಿ ವೃಷಭರಾಶಿ ಅವರಿಗೆ ದಿವಸ ವೃತ್ತಿಯಲ್ಲಿ ಬಲ ಇದೆ ಲಾಭ ಇದೆ ಅನುಕೂಲ ಹೆಚ್ಚಾಗಿದೆ ಬುದ್ಧಿಶಕ್ತಿ ಚೆನ್ನಾಗಿದೆ ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಸ್ವಲ್ಪ ಹುಷಾರಾಗಿರಿ ದಾಂಪತ್ಯದಲ್ಲಿ ಅಸಮಾಧಾನವನ್ನು ಸೂಚಿಸ್ತಾ ಇದೆ ವ್ಯಾಪಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಮೋಸ ಈ ರೀತಿಯ ಲಕ್ಷಣ ಇದೆ ಹೀಗಾಗಿ ಇದರಿಂದ ಹೊರಬರಬೇಕು ಅಂದರೆ ನಮಗೆ ಬುದ್ಧಿ ಬಲ ಬೇಕು ಹೀಗಾಗಿ ಈ ದಿವಸ ನೀವು ಲಲಿತಾ ಪರಮೇಶ್ವರಿ ಪ್ರಾರ್ಥನೆಯನ್ನು ಮಾಡಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಚಂದ್ರನಿದ್ದಾನೆ ಪಕ್ಷದ ಬಲ ಸ್ವಲ್ಪ ಸ್ವಲ್ಪ ಚಿಗೃತಾ ಇದೆ ಹೀಗಾಗಿ ಬಂಧುಗಳ ಸಹಕಾರ ತಾಯಿಯ ಒಂದು ಅನುಕೂಲ ಅವರ ಮಾರ್ಗದರ್ಶನ ಇವೆಲ್ಲ ನಿಮಗೆ ಬಲ ತಂದುಕೊಡುತ್ತೆ ಕೊಡುತ್ತೆ ವೃತ್ತಿಯಲ್ಲೂ ಅಧಿಕವಾದ ಬಲ ಇದೆ ಹೊಸ ಅವಕಾಶ ಸಾಧ್ಯವಾಗುತ್ತೆ ಪ್ರಶಂಸೆ ಸಿಗುತ್ತೆ ಬಲ ಇದೆ ಈ ದಿವಸ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಈ ಸಾಲ ಬಾಧೆ ಉಂಟಾಗಬಹುದು ಹೀಗಾಗಿ ಎಚ್ಚರಿಕೆ ಇರಲಿ ಈ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಅಮ್ಮನವ್ರ ಪ್ರಾರ್ಥನೆಯನ್ನು ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಚಂದ್ರ ತೃತೀಯದಲ್ಲಿದ್ದಾನೆ ಧೈರ್ಯ ಸ್ವಲ್ಪ ಮಟ್ಟಿಗೆ ಧೈರ್ಯ ಮೊಳೆಯುತ್ತೆ ಸ್ತ್ರೀಯರಿಗೆ ಬಲ ಸಹೋದರ ಸಹಕಾರ ಬಂಧುಗಳ ಸಹಕಾರ ಜೊತೆಗೆ ದೈವಾನುಕೂಲ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ತೀರ್ಥಕ್ಷೇತ್ರ ದರ್ಶನ ಇಂಥ ಒಂದು ಫಲವನ್ನು ಸೂಚಿಸ್ತಾ ಇದೆ ದಿವಸ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದ ಸ್ವಲ್ಪ ಅಸಮಾಧಾನ ಏರ್ಪಾಡಾಗುತ್ತೆ ಹೀಗಾಗಿ ಸಮಾಧಾನ ಬೇಕು ಲಲಿತಾ ಪರಮೇಶ್ವರಿ ಪ್ರಾರ್ಥನೆಯನ್ನೇ ಮಾಡಿ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಒಂದು ಪುಷ್ಪಾರ್ಚನೆ ಮಾಡಿಸಿ ಇನ್ನು ಸಿಂಹರಾಶಿ ಸಿಂಹರಾಶಿ ದಿವಸ ವೃತ್ತಿಯಲ್ಲಿ ಬಲ ಇದೆ ಅನುಕೂಲ ಹೆಚ್ಚಾಗಿದೆ ವಾಗ್ಬಲ ಇದೆ ಮನೋಬಲ ಇದೆ ಜೊತೆಗೆ ಬರವಣಿಗೆಯಲ್ಲಿ ಉಪನ್ಯಾಸಕಾರರಲ್ಲಿ ಇವರಿಗೆಲ್ಲ ಒಂದು ಶಕ್ತಿ ಇದೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅಸಮಾಧಾನ ಪರಸ್ಪರ ಸಹಕಾರ ಸಿಗದೆ ಹೋಗ್ತಕ್ಕಂಥ ಸಾಧ್ಯತೆ ಸೇತುವೆ ನದಿ ತೀರ ಇಂಥ ಕಡೆ ಇರತಕ್ಕಂಥ ಸ್ವಲ್ಪ ಎಚ್ಚರಿಕೆ ಬೇಕು ಈ ದಿವಸ ಜಲದೇವತೆ ದುರ್ಗಾ ಪರಮೇಶ್ವರಿ ಕಟೀಲಿ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ದೇಹ ಬಲ ಚೆನ್ನಾಗಿದೆ ವೃತ್ತಿಯಲ್ಲಿ ಬಲ ಇದೆ ಅನುಕೂಲ ಇದೆ ಲಾಭ ಇದೆ ಸ್ವಲ್ಪ ಮಟ್ಟಿಗೆ ಲಾಭ ಕಾಣ್ತಕ್ಕಂಥ ದಾರಿ ಗೊತ್ತಾಗುತ್ತೆ ವ್ಯಾಪಾರಿಗಳಿಗೆ ಚೆನ್ನಾಗಿದೆ ಹಣ್ಣಿನ ವ್ಯಾಪಾರಿಗಳು ಪುಷ್ಪ ವ್ಯಾಪಾರಿಗಳಿಗೆ ಸಮೃದ್ಧ ಫಲವನ್ನು ಸೂಚಿಸ್ತಾ ಇದೆ ಈ ದಿವಸ ಭಯ ಇದೆ ಈ ಭಯ ನಿವಾರಣೆಗೆ ನೀವು ದುರ್ಗಾ ಪ್ರಾರ್ಥನೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ ಶಾಸ್ತ್ರಿಗಳೇ ಇನ್ನುಳಿದ ಆರು ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ಆರು ರಾಶಿಗಳ ಫಲಾಫಲ ವಿರಾಮದ ನಂತರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ डिजिटल मार्केटिंग एक्सपर्ट आ